ಜಮೀರ್ ಬೆನ್ನಲ್ಲೇ ರೋಷನ್ ಬೇಗ್ ವಿರುದ್ಧ ರಿಜ್ವಾನ್ ಅರ್ಷದ್ ಸಿಡಿದಿದ್ದಾರೆ. ಬೇಗ್ ಸಾಹೇಬ್ರು ಎಕ್ಸಿಟ್ ಪೋಲ್ ಬಗ್ಗೆ ಎಕ್ಸೈಟ್ ಆಗಿದ್ದಾರೆ. ಚುನಾವಣೆಯಲ್ಲಿ ಬೇಗ್ ಯಾವ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಳ್ಳಿ ಪರೋಕ್ಷವಾಗಿ. ಹೀಗಂತ ರೋಷನ್ ಬೇಗ್ ತಮ್ಮ ಪರ ಕೆಲಸ ಮಾಡಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ರಿಜ್ವಾನ್ ಅರ್ಷದ್. ಮೊಸಳೆ ಕಣ್ಣೀರ್ ಹಾಕೋದನ್ನ ನಿಲ್ಲಿಸಿ ಅಲ್ಪಸಂಖ್ಯಾತರ ಪರವಾಗಿ ಡೋಂಗಿ ಮಾತನಾಡಬೇಡಿ. ನಿಮ್ಗೆ ತಾಕತ್ ಇದ್ರೆ ರಾಜೀನಾಮೆ ಕೊಟ್ಟು ಶಿವಾಜಿನಗರದಲ್ಲಿ ಚುನಾವಣೆಯನ್ನ ಎದುರಿಸಿ ನೋಡಿ. ನಿಮ್ಗೆ ಕಾಂಗ್ರೆಸ್ ಸರಿ ಇಲ್ಲ ಅಂತ ಹೇಳೋದಾದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ನಿಮ್ಗೆ ಮಾತ್ರ ಅಧಿಕಾರ ಬೇಕಾ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ರಿಜ್ವಾನ್ ಅರ್ಷದ್. ಆದ್ರೆ ಇವ್ರು ಏನ್ ಮಾಡಿದಾರಂತ ಇವ್ರು ಆತ್ಮವಲ್ಲೋ, ನಾನು ಇನ್ನೂ ಅವ್ರಿಗೆ ಹೇಳಿಲ್ಲ. ಪಕ್ಷದ ವರಿಷ್ಠರಿಗೆ ಸಮಯ ಸಂದರ್ಭ ಬಂದಾಗ ನಾನು ಡೆಫಿನೆಟ್ಲಿ ತಿಳಿಸ್ತೇನೆ. ಅವರು ಪಕ್ಷದ ಅಧ್ಯಕ್ಷರ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ, ಪಕ್ಷದ ಬಗ್ಗೆ ಮಾತನಾಡುವಾಗ ಅವರ ಹಿನ್ನೆಲೆ ಏನು, ಅವರು ಈ ಚುನಾವಣೆಯಲ್ಲಿ ಮತ್ತೆ ನನ್ನ ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ನಾನೇ ಅಭ್ಯರ್ಥಿ ಆದಾಗ ಅವ್ರು ಏನೇನ್ ಮಾಡಿದ್ರು ಅಂತ ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇನ್ನೂ ಎಷ್ಟು ದಿವಸ ಅವ್ರಿಗೆ ನಾನು ಸವಾಲ್ ಹಾಕ್ತೀನಿ. ನಿಜವಾಗ್ಲೂ ನಿಮ್ಗೆ ತಾಕತ್ ಇದ್ರೆ ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ಶಿವಾಜಿನಗರ್ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಚುನಾವಣೆ ನಡೆಸಿದ್ರು. ಓಕೆ, ನಿಮ್ಗೆ ಸವಾಲ್ ಹಾಕ್ತೀನಿ, ತಾಕತ್ ಇದ್ರೆ ಶಿವಾಜಿನಗರದಲ್ಲಿ ರಾಜೀನಾಮೆಯನ್ನ ಕೊಟ್ಟು ನೀವು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ, ಆಗ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ನೋಡೋಣ. ಎಕ್ಸಿಟ್ ಪೋಲ್ ಅನ್ನ ನೋಡಿ ಎಕ್ಸೈಟ್ ಆಗಿದ್ದಾರೆ ರೋಷನ್ ಬೇಗ್ ಅವರು. ಹೀಗಾಗಿ ಅವರು ಯಾವ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಪರೋಕ್ಷವಾಗಿ ತನ್ನ ಪರವಾಗಿ ಕೆಲಸವನ್ನ ಮಾಡಿಲ್ಲ ಅನ್ನೋದನ್ನ ಆ ಅಸಮಾಧಾನವನ್ನ ರಿಜ್ವಾನ್ ಅರ್ಷದ್ ಅವರು ಹೊರಹಾಕಿದ್ದಾರೆ.